ಚಿಂಚೋಳಿ ತಾಲೂಕಿನಲ್ಲಿ ಇಂದು ಜೆಡಿಎಸ್ ತಾಲೂಕಾ ಘಟಕ ವತಿಯಿಂದ ಇಂದು ಚಿಂಚೋಳಿ ಸಂಪೂರ್ಣ ಬಂದ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ಚಿಂಚೋಳಿಯ ಜೆಡಿಎಸ್ ಅಧ್ಯಕ್ಷರಾದ ರವಿಶಂಕರ್ ರೆಡ್ಡಿ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ, ಚಿಂಚೋಳಿ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳಿದ್ದು ಕೂಡಲೇ ಬಿಜೆಪಿ ಸರ್ಕಾರ 600 ಕೋಟಿ ಪ್ಯಾಕೇಜ್ ಚಿಂಚೋಳಿಗೆ ನೀಡಿ ಅಭಿವೃದ್ಧಿ ಮಾಡಬೇಕೆಂದು ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಿಪಿಎಂ ಮುಖಂಡರಾದ ಶರಣಬಸಪ್ಪ ಬೊಮ್ಮಶೆಟ್ಟಿ, ಭೀಮಶೆಟ್ಟಿ ಎಂಬಳ್ಳಿ, ಜೆಡಿಎಸ್ ಮುಖಂಡರಾದ ಪುರಸಭೆ ಸದಸ್ಯರ ನಾಗೇಂದ್ರ ಗುರಂಪಳ್ಳಿ, ಓಮನ್ರಾವ್ ಕುರ್ವಿ ಮತ್ತು ಮಹಿಷಾ ಅಣ್ವಾರ್, ಸಿದ್ದಯ್ಯ ಸ್ವಾಮಿ, ಅಮ್ಜಾದ್ ಅಲಿ ಮತ್ತು ವಿಜಯ್ ಕುಮಾರ್ ಶಹಾಬಾದಿ, ಬಸವರಾಜ್ ವಾಡಿ ಮತ್ತು ಅನೇಕ ವಿವಿಧ ಜೆಡಿಎಸ್ ಪದಾಧಿಕಾರಿಗಳು ಮತ್ತು ಸಿಪಿಎಂ ಮುಖಂಡರು ಉಪಸ್ಥಿತರಿದ್ದರು. ಆಪರೇಷನ್ ಕಮಲದಲ್ಲಿ ಹೋದಂತ ಎಂಎಲ್ಎಗಳಿಗೆ 700 ಜನರಿಗೆ ಇವತ್ತು 500 ಕೋಟಿ
ಕ್ಷೇತ್ರಗಳ ಅಭಿವೃದ್ಧಿ ಕೊಡ್ಲತ್ತಾರ, ಅದ್ರ ಬಗ್ಗೆ ನಮ್ ತಕರಾರು ಇಲ್ಲ. ಆದ್ರೆ ಆ 17 ಬಂದ ಅನರ್ಹರದಾಗ ಯಾವ ನನ್ನ ಮಗ ಗೆದ್ದಿತ್ತನೋ ಗೊತ್ತಿಲ್ಲ, ಯಾವ ಸೋತನೋ ಗೊತ್ತಿಲ್ಲ. ಆದ್ರೆ ಚಿಂಚೋಳಿ ಮಹಾಜನತೆ, ಯಡಿಯೂರಪ್ಪನವರೇ ನೀವು ಆಗ್ರಹ ಒಂದ್ಸಲ ನಿಮ್ಮ ಆಶಯ ಅಲ್ಲ, ಯಡಿಯೂರಪ್ಪನವರೇ ನೀವು ಕೊನೆ ಬಾರಿ ಮುಖ್ಯಮಂತ್ರಿ ಆಗ್ರಿ ಅಂತೇಳಿ ಇಲ್ಲಿ ಬಿಜೆಪಿಯನ್ನು ಆರಿಸಿ ಕಳಿಸಿದ್ದಾರೆ. ನಿಮ್ಮ ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ. ಆರಿಸಿದಂತ ಎಮ್ ಎಲ್ ಎಗೆ ಪ್ರಾತಿನಿಧ್ಯ ಕೊಟ್ಟು ಇಲ್ಲಿ ಚಿಂಚೋಳಿಗೆ 600 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಅನ್ನು ಉತ್ತರಿ ಘೋಷಣೆ ಅಲ್ಲ, ನಗದಿ ರೊಕ್ಕ ಕೊಟ್ಟು ಘೋಷಿ. ಇವತ್ತ ಯಡಿಯೂರಪ್ಪನ ಚಿಂಚೋಳಿಗೆ ಬಂದು ಅದು ಕಾರ್ಯಕಾರಿಗಳಿಗೆ ಉದ್ಘಾಟನೆ ಮಾಡ್ಬೇಕಾಗ್ತದ. ಯಾಕಂದ್ರ ನೀವು ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಪಿಂಡಿ ಮಾಡಿದ್ರ ಇದು ನಡೆಯಂಗಿಲ್ಲ. ಇದು ಮಾನ್ಯ ಶಾಸಕರಿಗೂ ಕೂಡ ನಾವು ಚಿಂಚೋಳಿ ಮಹಾಜನತೆಯ ಹಾಗೂ ಚಿಂಚೋಳಿಯ ಅಭಿವೃದ್ಧಿ ಹಿತದೃಷ್ಟಿಯಿಂದ ನಾವು ಹೇಳಕ್ ಬಯಸ್ತೀವಿ. ನಿನ್ನೆ ದಿನ ನಾವು ರೈತರ ಸಮಸ್ಯೆಗಳನ್ನು ಈ ತಾಲೂಕಿನ ಇನ್ನು ಕೆಲವು ಸಮಸ್ಯೆಗಳನ್ನು ಮುಂದಿಟ್ಕೊಂಡು ನಿಮ್ಮ ಶಾಸಕರ ಕಚೇರಿ ಮುಂದೆ ನಾವು ಒಂದು ದಿವಸ ಉಪವಾಸ ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ. ಚಿಂಚೋಳಿ ತಾಲೂಕಿನ ರೈತರ ಮಹತ್ವಾಕಾಂಕ್ಷಿ ಮಧ್ಯಮ ನೀರಾವರಿ ಯೋಜನೆ ಇಲ್ಲಿವರೆಗೆ ನಾನು ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ 120 ಕೋಟಿ ಒಂದು ಕಾಲುವೆ ನವೀಕರಣ ಕಾಮಗಾರಿಗಾಗಿ ಅವರು ಬಿಡುಗಡೆ ಮಾಡಿದ್ರು. ಇಲ್ಲಿ ಆ ಸ್ಟಾರ್ ಫಿಲ್ಡರ್ಸ್ ಬೆಂಗಳೂರು ಎಂಬ ಒಬ್ಬ ಖರೀದಿನೊಂದಿಗೆ ಆಗಿನ ಶಾಸಕರಾದ ಡಾಕ್ಟರ್ ಉಮೇಶ್ ಯಾದವ್ ಅವರು ಅದು ಏನು ಹೇಳ ಪುಣ್ಯ ಮಾಡಿಕೊಂಡವರು ನನಗೆ ಗೊತ್ತಿಲ್ಲ, ಅದು ಯಾವ ಏನು ಡೀಲಿಂಗ್ ಮಾಡಿಕೊಂಡವರು ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತ ಈ ಕ್ಷೇತ್ರದಲ್ಲಿ ಆ ಇಟ್ಟ ಕಾಲುವೆ ಸಂಪೂರ್ಣ ಸರ್ವನಾಶ ಆಗೋಗಿದೆ. ಆದ್ರೆ ಉಮೇಶ್ ಯಾದವ್ ಅವರು ಯಾವುದಕ್ಕೂ ಸ್ಪಂದನೆ ಕೊಡ್ತಾರೆ. ಇವತ್ತ ನಮ್ಮ ಸ್ವಂತ ನಿಮ್ಮ ಸುಪುತ್ರರೇ ಇಲ್ಲಿ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ. ಒಂದು ಅನುದಾನ ಎಲ್ಲ ಇಡಬೇಕಲ್ಲ, ನೀವು ಯಾಕಂದ್ರೆ ಬಗ್ಗೆ ಮಾತಾಡುತ್ತಿಲ್ಲ ಅಂತ ನಾವು ಜೆಡಿಎಸ್ ಪಕ್ಷದವರು ಕೇಳಕ್ ಈ ಸಂದರ್ಭದಲ್ಲಿ ನಾವು ಜೆಡಿಎಸ್ ನಿಂದ ಮಾನ್ಯ KNML ಮುಖ್ಯ ಅಭಿಯಂತರಾದಂತ ಜಗನ್ನಾಥ್ ಹೊಲಂಗೆ ಸಾಹೇಬರಿಗೆ ಹಾಗೂ ಇದೇ ಭಾಗದವರ ಬೀದರ್ ಭಾಗದವರೇ ಆಗಂತ ನಾವು ಆಗ್ರಹ ಮಾಡ್ತೀವಿ. ಆ ಸ್ಟಾರ್ ಫಿಲ್ಡರ್ಸ್ ಅವರ ಟೆಂಡರ್ ತಕ್ಷಣ ಕ್ಯಾನ್ಸಲ್ ಮಾಡಬೇಕು. ಈಗ ಏನು ಅರ್ಧಮರ್ಧ ಆಗ್ಯದ ಸಾಕು, ಅವರು ಎಷ್ಟು ಕೆಲಸ ಖರಾಬ್ ಆಗ್ಯದ ಆ ಕೆಲಸದ ಸಂಪೂರ್ಣ ದುಡ್ಡು ಅವರಿಂದ ಸ್ಟಾರ್ ಫಿಲ್ಡರ್ಸ್ ಅಂತ ವಸೂಲು ಮಾಡಬೇಕು. ಪುನಃ ಟೆಂಡರ್ ಕರಿಬೇಕಂತ KNML ಅಧಿಕಾರಿಗಳಿಗೆ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀವಿ. ಅವ್ರಿಗೆ ನೀವು ಏಟು ಹೋಗ್ಬಿಟ್ರೆ ಏನು ಆಗಲ್ಲ, ಅವ್ರಿಗೆ ಏನು ಆಗಲ್ಲ, ಅವ್ರಿಗೆ ಬರೀ ಸುಳ್ಳು ಹೇಳೋದು ಬೆಳಗ್ಗೆ ಆದ್ರೆ ಬರೀ ಸುಳ್ಳು ಹೇಳೋದು ಒಂದು ಕೆಲಸ ಅವ್ರಿಗೆ. ಯಾಕಂದ್ರ ಅವ್ರ ಎಲ್ಲಕ್ಕಿಂತ ದೊಡ್ಡ ಗುರು ಯಾರ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಯಿ ತೆರೆದ್ರು ಬರೀ ಸುಳ್ಳು ಹೇಳ್ತಾರೆ. ಮತ್ತೆ ಇವ್ರಿಗೆ ನಾವು ಏನಪ್ಪ ಪ್ರೇರಿದ ಕೆಳಗೆ ನೋಡಿ, ಯಾಕಂದ್ರೆ ಜವಾಬ್ದಾರಿ ಈ ದೇಶ ಇಡೀ ರಾಷ್ಟ್ರ ಮಟ್ಟದಲ್ಲಿ ಏನೋ ನಮ್ಮ ದೇಶ ಹೆಸರು ಗಳಿಸ್ಲಾಗ್ತದೆ ಅಂತ ಹೇಳ್ಕೋತಾರ. ಆದ್ರೆ ಈ ಇಂತಹ ಸುಳ್ಳುಗಳು ಈ ದೇಶದಾಗ ಏನಾದ್ರು ನಡೆದ ಅಂಬುದು ಈ ದೇಶ ಜನರು ನೋಡ್ಲತ್ತಾರ. ರೈತ ಸಂಘಕ್ಕೆ ಜಿಲ್ಲಾ ರೈತ ಸಂಘಕ್ಕೆ